ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಗೋಸ್ಟ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಎಷ್ಟು ಕಲೆಕ್ಷನ್ ಆಗಿದೆ ಅದ್ರ ಬಗ್ಗೆ ಹೇಳ್ತೀನಿ. ಹಾಗೆ ಈಗ ಗೋಸ್ಟ್ ಸಿನಿಮಾದ ಕ್ರೇಜ್ ಹೇಗಿದೆ ಒಂದು ಸ್ಯಾಟರ್ಡೆ ಸಂಡೇ ಅದ್ರ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ಈಗ ಆ ಗೋಸ್ಟ್ ಸಿನಿಮಾ ರಿಲೀಸ್ ಆಗಿ ರಾಜ್ಯಾದ್ಯಂತ ಪ್ರದರ್ಶನ ಕಾಣ್ತಾ ಇರುವಂಥದ್ದು ಎಲ್ಲರೂ ಗೊತ್ತಿರೋ ಹಾಗೇನೆ ಕಳೆದ ಬಾರಿ ಅಂದರೆ ಈಗ ಫಸ್ಟ್ ಶೋ ಒಂದಾಗಿದ್ದು ಸಂತೋಷ್ ಥಿಯೇಟ್ರಲ್ಲಿ. ಸೊ ಸಂತೋಷ್ ಥಿಯೇಟ್ರಲ್ಲಿ ಒಂದೆರಡು ಘಟನೆಗಳು ನಡೆದಿತ್ತು. ಸೊ ಅದ್ರ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ. ಆ ಗಾಜೆಲ್ಲ ಪುಡಿ ಪುಡಿಯಾಗಿ ತುಂಬ ಜನಕ್ಕೆ ಇಂಜುರಿ ಆಗಿ ಬ್ಲಡ್ಡೆಲ್ಲ ಬಂದುಬಿಟ್ಟು ಈ ರೀತಿ ಆಗಿತ್ತು. ಬಟ್ ತುಂಬಾ ಒಂದು ಕ್ರೌಡ್ ಆಗಿತ್ತು. 1,000 ಏನೋ ಕೆಪಾಸಿಟಿ ಇತ್ತಂತ ಥಿಯೇಟ್ರದು, ಬಟ್ ಅಲ್ಲಿ ನೋಡಿದ್ರೆ 2,000 ಮೇಲೇ ಜನ ಬಂದು ಕ್ರೌಡು ನಿಂತ್ಕೊಂಡು ಗೋಸ್ಟ್ ಸಿನಿಮಾ ನೋಡಿದರೆ ಶಿವಣ್ಣ ಅವರ ಕ್ರೇಜು. ಬಟ್ ಇನ್ನೊಂದು ಹೇಳಬೇಕು ಅಂತಂದರೆ ಆ ಒಂದು ಥಿಯೇಟ್ರಿಗೆ ಬಂದಂಥವರು ಸೀಟ್ಗಳಿಲ್ಲದೇ ನಿಂತ್ಕೊಂಡು ಸಿನಿಮಾನ ಫ್ಯಾನ್ಸ್ಗಳನ್ನ ನೋಡಿದ್ದಾರೆ. ಕ್ರೇಜಿ ಒಂದು ವಿಷಯ ಇದು. ಆ್ಯಂಡ್ ಇನ್ನೊಂದು ಥಿಯೇಟ್ರಿಗೆ ಕೂಡ ಪ್ರೊವೈಡ್ ಮಾಡ್ಬೋದಾಗಿತ್ತು. ಸೊ ಅವಾಗ ಕ್ರೌಡ್ ಒಂದು ಲೆವೆಲಿಗೆ ಸಮ ಆಗ್ತಾ ಇತ್ತು ಅಂತ ಅಂದ್ಕೊಳ್ತೀನಿ. ಸೊ ಓವರಾಲ್ ಆಗಿ ಈಗ ಗೋಸ್ಟ್ ಸಿನಿಮಾದ ಬಗ್ಗೆ ಮಾತಾಡಬೇಕು ಅಂತಂದರೆ, ಸೊ ಗೋಸ್ಟ್ ಸಿನಿಮಾದ ಕಲೆಕ್ಷನ್ನು ತುಂಬ ಜನ ಕಾಮೆಂಟ್ ಮಾಡಿದರೆ ಕಲೆಕ್ಷನ್ ಬಗ್ಗೆ ವೀಡಿಯೋ ಮಾಡಿ, ಕಲೆಕ್ಷನ್ ಬಗ್ಗೆ ವೀಡಿಯೋ ಮಾಡಿ ಅಂತ. ಸೊ ಈ ಒಂದು ಕಲೆಕ್ಷನ್ನ ಒಂದು ವೀಡಿಯೋ ನಾನು ಏನು ಮಾಡ್ತಾ ಇದ್ದೀನಿ, ಬಟ್ ಅಫಿಷಿಯಲಿ ಆದಂಥ ಒಂದು ಅನೌನ್ಸ್ಮೆಂಟ್ ಅಲ್ಲ. ಸೊ ಟ್ವಿಟ್ಟರಲ್ಲಿ ಸಿಕ್ಕಂಥ ಕೆಲವೊಂದು ಅನಾಲಿಟಿಕ್ಸನ್ನು ಒಂದು ಲೆಕ್ಕ ಹಾಕಿಬಿಟ್ಟು ಅದ್ರ ಬಗ್ಗೆ ನಾನು ಒಂದು ಏನೋ ಒಂದು ಕಲೆಕ್ಷನ್ ಓವರಾಲ್ ಬಗ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಒಂದು ಕಲೆಕ್ಷನ್ ಎಷ್ಟಾಗಿದೆ ಗೋಷ್ಠು ಹಾಗಿದ್ದರೆ ಅನ್ನೋದು ನೋಡೋದಾಯಿತು ಅಂತಂದರೆ, ಸೊ ಇಲ್ಲಿವರೆಗೂ ಆದಂಥ ಒಂದು ಕಲೆಕ್ಷನ್ನು ಒಂದು ಅಫಿಷಿಯಲ್ ಅಲ್ಲ, ಇದು ಒಂದು ರೀತಿಲಿ ಅನಲೈಸ್ ಮಾಡಿ ಹಾಕಿರುವಂಥದ್ದು ಅಂತಲೇ ಹೇಳಿಕ್ಕೆ ಇಷ್ಟಪಡ್ತೀನಿ ಟ್ವಿಟ್ಟರಲ್ಲಿ. ಸೊ ಈ ಒಂದು ಕಲೆಕ್ಷನ್ನ ಒಂದು ಅಮೌಂಟ್ ಬಂದು 8 crore ಅನ್ನುವಂಥದ್ದು ಕೇಳಿ ಬರ್ತಾ ಇದೆ. ಬಟ್ ಇನ್ನೂ ಕೂಡ ಯಾವುದೇ ಆದಂಥ ಅಧಿಕೃತವಾದಂತಹ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಇದುವರೆಗೂ ಕೂಡ ಆಗಿಲ್ಲ ಎಷ್ಟಾಗಿದೆ ಏನು ಅಂತ. ಸೊ ಓವರಾಲ್ ಆಗಿ ಇಲ್ಲಿವರೆಗೂ ಆಗಿರುವಂಥದ್ದು 8 crore ಅನ್ನೋ ಮಾಹಿತಿ ಕೂಡ ಬಂದಿದೆ ಅಂತಲೇ ಹೇಳ್ಬೋದು. ಇನ್ನು 8 crore ಅಷ್ಟೇನಾ ಗುರು ಆಗಿರೋದು ಕಲೆಕ್ಷನ್ ಅನ್ನೋದಾಯಿತು ಅಂದರೆ, ನಾನು ಆಗಲೇ ಹೇಳಿದ ಹಾಗೆಯೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಅಲ್ಲ. ಸೊ ಈ ಒಂದು 8 crore ಒಂದು ಕಲೆಕ್ಷನ್ ಫಸ್ಟ್ ಡೇ ಆದ ಒಂದು ಕಲೆಕ್ಷನ್ ಆಗಿರಬಹುದು. ಯಾಕೆಂದರೆ ಗುರುವಾರ ಸಿನಿಮಾ ರಿಲೀಸ್ ಆಗಿರುವಂಥದ್ದು, ಆ್ಯಂಡ್ ಶುಕ್ರವಾರ ಮತ್ತು ಶನಿವಾರ ಮತ್ತು ಭಾನುವಾರ. ಸೊ ಈ ಒಂದು 3 ಏನು ಒಂದು ಪ್ರೈಮ್ ಟೈಮ್ ಏನಿದೆ, ಪ್ರೈಮ್ ಡೇ ಏನಿದೆ, ಸೊ ಇಲ್ಲಿ ತುಂಬ ಜನ ಬಂದು ಸಿನಿಮಾಗಳನ್ನು ನೋಡ್ತಾರೆ. ಸೊ ಇನ್ಮೇಲೆ ಕಲೆಕ್ಷನ್ ಬಗ್ಗೆ ಅಫಿಷಿಯಲ್ ಆಗಿ ಇದು 3 ಕಂಪ್ಲೀಟ್ ಆದಮೇಲೆ ಸಿನಿಮಾ ತಂಡನ ಅನೌನ್ಸ್ ಮಾಡಬಹುದು. ಸೊ ಈಗ ಸದ್ಯಕ್ಕೆ ಗೋಷ್ಠ ಸಿನಿಮಾದ ಕ್ರೇಜ್ ಬಗ್ಗೆ ಮಾತಾಡಬೇಕು ಅಂತ ಅಂದರೆ, ಸೊ ಗೋಷ್ಠ ಸಿನಿಮಾದ ಟಿಕೆಟ್ಸ್ಗಳು ತುಂಬಾ ಗ್ರೇಟ್ ಆಗಿ ಸೇಲ್ ಆಗಿದೆ ಅಂತ ಹೇಳ್ಬೋದು. ಸೊ ಸ್ಟಾರ್ಟಿಂಗಲ್ಲಿ ಟ್ವಿಟರಲ್ಲೆಲ್ಲ ಹಾಕ್ತಾ ಇದ್ರು ಟಿಕೆಟ್ಸ್ಗಳು ತುಂಬ ಕಡಿಮೆ ಆಗಿ ಬುಕಿಂಗ್ ಆಗ್ತಾ ಇದೆ ಅಂತ. ಬಟ್ ಈಗ 24 hoursಲ್ಲಿ 26,000 ಟಿಕೆಟ್ಗಳು ಬುಕ್ ಆಗ್ತಾ ಇರುವಂಥದ್ದು. ಸೊ ಈಗ ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಆಗಿರುವಂಥದ್ದು ಬುಕ್ ಮೈ ಶೋಲ್ಲೂ ಕೂಡ. ಸೊ ಟಿಕೆಟ್ ಬುಕಿಂಗ್ ಹೋಗ್ತಾ ಇದೆ. ಸೊ ವೀಕೆಂಡ್ ಕೂಡ ಬಂದಿದೆ, ಆ್ಯಂಡ್ ಸ್ಯಾಟರ್ಡೇ ಮತ್ತು ಸಂಡೇ ಆಗಿರ್ಬೋದು, ಮತ್ತು ಮಂಡೇ ಕೂಡ ರಜೆ ಇರುವಂಥದ್ದು, ಮಂಗಳವಾರ ಕೂಡ ರಜೆ ಇರುವಂಥದ್ದು. ಸೊ ಈ ರೀತಿ ಸೋಮವಾರ ಮಂಗಳವಾರ, ಸೊ ಈಗೆಲ್ಲ ಹಾಲಿಡೇ ಬರ್ತಾ ಇದೆ ಕಂಟಿನ್ಯೂ ಆಗಿ. ಸೊ ಹಾಗಾಗಿ ಇನ್ಮೇಲೆ ಕಲೆಕ್ಷನ್ ಇನ್ಕ್ರೀಸ್ ಆಗುತ್ತೆ. ಸೊ ಜನಗಳು ಇನ್ಮೇಲೆ ಥಿಯೇಟರ್ಸ್ಗಳಿಗೆ ಹೋಗಿ ಸಿನಿಮಾನ ನೋಡ್ತಾರೆ ಅಂತಲೇ ಹೇಳ್ಬೋದು. ಸೊ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆದಷ್ಟು ಬೇಗ ಟೀಮ್ ಅವ್ರು ಮಾಡಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಗೋಸ್ಟ್ ಸಿನಿಮಾದ ಕಲೆಕ್ಷನ್ ಇಲ್ಲಿವರೆಗೂ ಸಿಕ್ಕಂಥ ನಂದು ಅಪ್ಡೇಟ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತಾ ಮುಂದಿನ ಒಂದು ಅಪ್ಡೇಟ್ಗಾಗಿ ಕಾಯ್ತಾ ಇರೋಣ. ಆ್ಯಂಡ್ ಏನು ಅಫಿಷಿಯಲ್ ಆಗಿ ಸಿನಿಮಾ ತಂಡ ಏನು ಹೊರಡಿಸ್ತಾರೆ, ಒಂದು ಎಷ್ಟು ಓವರಾಲ್ ಕಲೆಕ್ಷನ್ ಆಗಿದೆ ಅನ್ನುವಂಥದ್ದು. ಸೊ ಏನೇ ಆಗಲಿ, ಸೊ ಗೋಸ್ಟ್ ಸಿನಿಮಾನ ಯಾರು ನೋಡಿಲ್ಲ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಕ್ಕೆ ಹೋಗಿ ನೋಡಿ. ಸೊ ನಾನು ಕೂಡ ಕಮ್ಯುನಿಟಿ ಟ್ಯಾಬಲ್ ಪೋಲಲ್ಲಿ ಹಾಕಿದ್ದೀನಿ, ತುಂಬ ಜನ ನೋಡಿಲ್ಲ ಅಂತ ಹಾಕಿದ್ದೀರಾ ಪೋಲಲ್ಲಿ. ದಯವಿಟ್ಟು ಹೋಗಿ ನಿಮ್ಮ ಹತ್ತಿರದ ಸಿನಿಮಾಕ್ಕೆ ಹೋಗಿ ಸಿನಿಮಾನ ನೋಡಿ, ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸನ್ನು ಘೋಷಣೆ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಗಿಸೋಕ್ಕಿಂತ ಮುಂಚೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾ ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.